कर्नाटक राज्य एससी एसटी नौकरर समन्वय समिति वतियिंद नालकने राज्य मट्टद जागृति समावेश बेंगलूरिन वसंत नगरदल्लि यशस्वियागि जरुगितु। ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸರ್ಕಾರಿ ನೌಕರರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು। ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಸ್ವಾಭಿಮಾನಿ ನೌಕರರ ನಾಲ್ಕನೇ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು। ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಗವಹಿಸಿದ್ದು ವಿಶೇಷವಾಗಿತ್ತು। ಇದೇ ಸಂದರ್ಭದಲ್ಲಿ ಹಲವಾರು ನೌಕರರನ್ನು ಸನ್ಮಾನಿಸಲಾಯಿತು। ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದಲ್ಲಿ ಇರುವಂತ ರಾಜ್ಯ ಸರ್ಕಾರದಲ್ಲಿ 775,000 ಹೆಚ್ಚು ಮಂಜೂರಾತಿ ಹುದ್ದೆಗಳಿದೆ। 523,000 ಹುದ್ದೆಗಳು ಭರ್ತಿಯಾಗಿದೆ। 2,5 ಲಕ್ಷ ಹುದ್ದೆಗಳು ಖಾಲಿ ಇದೆ। ಇದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಡಳಿತ ಮಾಡುವಂತ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸರ್ಕಾರಗಳು ಚಿಂತೆ ಮಾಡಬೇಕಾಗಿದೆ। ಔಟ್ ಸೋರ್ಸ್ ಅಲ್ಲಿ ಬರಿ 90,000 ಜನ ಅಷ್ಟೇ ನೇಮಕ ಆಗಿದ್ದಾರೆ। ಈ ಹಿನ್ನೆಲೆಯಲ್ಲಿ ಇದರೊಳಗಡೆ 523,000 ಎಸ್ಸಿಗಳು ಸುಮಾರು 80,000 ಇದ್ದಾರೆ। ಎಸ್ಟಿಗಳು ಸುಮಾರು 25,000 ಇದ್ದಾರೆ। ಬಹುಶಃ ಕಮ್ಮಿ ಆಗಿರಬಹುದು ಯಾಕೆಂದ್ರೆ ಆರ್ಥಿಕ ಸಾಂಖ್ಯಿಕ ಇಲಾಖೆ 2020 ರ ಅಂಕಿಅಂಶ ಹೇಳ್ತಾ ಇದ್ದೀನಿ ನಾನು। ಇತ್ತೀನ ಅಂಕಿಅಂಶ ಲಭ್ಯವಾಗಿಲ್ಲ। ಸಂವಿಧಾನಬದ್ಧ ಮೂಲ ಹಕ್ಕುಗಳು ಉಳಿವಾಗಬೇಕು, ಮುಂದಿನ ಪೀಳಿಗೆ ರಕ್ಷಣೆ ಆಗಬೇಕು ಅನ್ನೋ ಒಂದು ಉದ್ದೇಶ।